ಕ್ರೇಟ್ ಲೋಡ್ ಆಗ್ತಾ ಐತೆ ಕೋಲಾರ್ಗೆ. ಈಗ ಕ್ರೇಟ್ ಇಲ್ಲ ಲೋಡ್ ಮಾಡ್ತಾವ್ರೆ ಕೋಲಾರ ಅಂದೋಡಿಗು. ಸ್ಟ್ರೈಟ್ ಹಾಕೊಂಬಂದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಬಾಡಿಗೆ, ಇಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ. ಬಾಡಿಗೆ ಯಾವುದು ಲೋಡ್ ಇಲ್ಲದಕ್ಕೆ ಕ್ರೇಟ್ ಲೋಡ್ ಮಾಡ್ತಾರದು. ಗಾಡಿಗೆ ಬಂದು ಇದು ಡೀಸೆಲ್ ಟ್ಯಾಂಕ್ ಬಂದು 500 ಲೀಟರ್ ಐತೆ ಟ್ಯಾಂಕ್. ಇದು ದೊಡ್ಡ ಟ್ಯಾಂಕು. ಒಂದ್ಸರಿ ಫುಲ್ ಮಾಡಿಸ್ಬಿಟ್ರೆ ಮತ್ತೆ ಫುಲ್ ಮಾಡಿಸ್ಕೊಂಡು ರಿಪೇರ್ ಮಾಡೋಣ ಅಂತಂದರೆ ನಮ್ಮ ಕಡೆ ಸಿಕ್ಕಿದಂಗೆ ಇದೆ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ದೋಸೆ ತರ್ತಾರದು. ಇವತ್ತು ಯಾವಾಗ ಅಂದ ಇಲ್ಲ ಇಡ್ಲಿ ವಡೆ ಪಾವ್ ಬಜ್ಜಿ ಅಂತೂ ನಿಲ್ಲೇ ಇಲ್ಲ. ನಾವು ಹೋಗಿ ತರಕಾರಿ ಅನ್ಲೋಡ್ ಮಾಡಿ ಕ್ರೇಟ್ ಲೋಡ್ ಮಾಡ್ಕೊಂಬಿಡ್ತಾಯಿದ್ರೆ ಆದರೂ ಮಳೆ ಅಂತೂ ನಿಲ್ಲೇ ಇಲ್ಲ. ಚೆನ್ನಾಗಿದೆ ಮಳೆ. ಗಾಡಿ ನೀರು ಫುಲ್ಲ ಹರ್ಕೊಂಡು ಹೋಗ್ತಾಯಿತ್ತಪ್ಪ. ಬಸ್ಸೊಂದು ಮಳೆ ತೋಟಗಳೆಲ್ಲನು ಗದ್ದೆಗಳು ತೋಟಗಳೆಲ್ಲ ಹಾಡಾಗಿ ಹೋಗ್ತಾಯಿತ್ತೆ ಮಳೆ ನೀರ್ಗೆ. ಪರಿಸರದಲ್ಲಿ ಊಟ ಮಾಡಕ್ಕೆ ಬಂದರೆ ರೊಟ್ಟಿ ನಂಡ ತಡಕ ಲೈಟಾಗಿ ಚಿಕನ್ ಹಿಡಿದ್ರೆ ಚೆನ್ನಾಗಿ ಕೊಡ್ತಾರೆ. ರೆಗ್ಯುಲರ್ ಬರೋ ಹೋಟ್ಲಿ ಇದು. ಈ ರೈಟ್ ಸೈಡಲ್ಲಿ ಕಾಣಿಸೋದು ಬಂದು ಶಾಂತಿಮಣಿ ಆಫೀಸ್ ಅಂತ. ಇದು ಆಫೀಸ್ ರೋಡ್ ಇದು. ಇದು ಅಸ್ಮಾತ್ ಏನಾದರೂ ಒರಿಸ್ಸಾದಲ್ಲಿ ಲೋಡ್ಗೆ ಏನಾಗಿಲ್ಲ ಅಂದರೆ ನೋಡಿ ಆಫೀಸ್ ಹತ್ರ ಬಂದು ಲೋಡ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕೋಲಾರ ಗಾಡಿಗೆಲ್ಲೂ. ಕ್ರೇಟ್ ಲೋಡ್ ಮಾಡಿದಾಗ ಏನಂದರೆ ಆಗಾಗಿ ಚೆಕ್ ಮಾಡ್ತಾ ಇರಬೇಕು, ಯಾಕಂದರೆ ಕ್ರೇಟಲ್ಲಿ ಅಳಗ ತಿಂದ ಕುಕ್ಕದಾಗ ಲೂಸ್ ಆಗ್ಬಿಡ್ತು ಹಗ್ಗ ಇದು. ಅದಕ್ಕೆ ಚೆಕ್ ಮಾಡ್ತಾ ಇರಬೇಕು. ಪೆಟ್ರೋಲ್ ಕಾಣಿಸ್ತಿರೋದು ಬಂದು ಇತ್ತಾನೆ ಕಾರನ್ನು ಪಾಪ ಬಸ್ ಕೊಡ್ತವನು ಪಾಪ. ಯಾರಿಗೇನಾಗಿಲ್ಲ ಅದನ್ನು ಟಚ್ ಆಗಿ ಫುಲ್ಲ ಹೊಡೆದ್ರು ಕಾರ್. ಆಂಧ್ರ ಸೈಡ್ ಆಲ್ರೆಡಿ ಗಣೇಶನಿಗೆಲ್ಲ ಬಿಟ್ಬಿಟ್ಟವ್ರೆ. ಇನ್ನೂ ಒಂದು ತಿಂಗಳಿದ್ರು ಆಗಲೆಲ್ಲ ಗಣೇಶನಿಗೆಲ್ಲ ಡೆಲಿವರಿ ಆಗ್ತವೆ. ದೇವಸ್ಥಾನ ಮಾಡಿದ್ದು ಇಷ್ಟು ಇದೆ.
ಊಟ ಮಾಡಿದ್ದಾಯ್ತು. ಸರ್ ಡಾಬ ನಮ್ಮ ಹುಡುಗನಲ್ಲಿ ಸ್ನಾನ ಮಾಡ್ತಾವನೆ, ನಂದು ಸ್ನಾನ ಮಾಡಿದಾಯ್ತು. ಬಂದ್ರೆ ಬೈಕ್ನೆಲ್ಲ ಬೇರೆ ಬೇರೆ ಡಾಬಕ್ಕೆ, ನಾವು ರೆಗ್ಯುಲರ್ ಬರೋ ಡಾಬ ಇದು ಸ್ನಾನ ಮಾಡೋದಕ್ಕೆ. ಗುಜರಾತ್ ಗಾಡಿ ಇದು, ರೋಡಲ್ಲೇ ಬಂದೆ ಊಟ, ಟ್ರೈನ್ ಎಲ್ಲ ಬಂದೈತೆ, ಇಲ್ಲಿ ಡಾಕ್ಟರ್ ಆಂಬ್ಯುಲೆನ್ಸ್ ಎಲ್ಲ ಬಂದಿದೆ. ಹೈಟ್ ಜಾಸ್ತಿ ಆಗಿದೆ ನೋಡು, ಹೈಟ್ ಆಗಿದೆ, ಸಡನ್ ಆಗಿ ಸಿಕ್ಕಿಲ್ಲ ಕಂಟ್ರೋಲು. ಉಲ್ಟಾ ಸಿಕ್ಸ್ವಿಲ್ಲ ಅಬ್ಬ 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 ಭಯಂಕರ ಹೊಡೆದ ಕೊಲ್ಲಾರ ಬಂದುಬಿಟ್ರೆ ನೈಟ್ ಆಗೋಯ್ತು. ಅದು ನೈಟ್ ಊಟ ಮಾಡೋಣ ಅಂತೇಳಿ ತಾಜ್ ಹೋಟ್ಲಿಗೆ ಬಂದರೆ ಕಾಳು ಯಾರಿಲ್ಲದ ಕ್ರೇಟರ್ ನೋಡಿ ನಾವೇ ಮಾಡ್ತಾಯಿದ್ರೆ. ಇದು ಮಾರ್ಕೆಟ್ ಕೊಲ್ಲಾರ ಕೆ ಆರ್ ಎಸ್ ಮಂಡಿ ಮಾರ್ಕೆಟ್. ಇದು ಮುಗಿಸ್ತೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದ್ರೆ ಈ ವಿಡಿಯೋ ಜಾಸ್ತಿ ಲೆಂತ ಮಾಡಲಿಲ್ಲ, ನೋಡಿ ತೋರಿಸಿದ್ರೆ ತೋರಿಸ್ತು ರೋಡ್ನೆ ಸರಿ ಸರಿ ತೋರಿಸೋದು ಬೇಡ ಅಂತೇಳಿ ಗಾಡಿ ಹನ್ನೆರಡು ಆಯ್ತು ಮನೆ ಹೋಗಬೇಕು. ಬೈ ಫ್ರೆಂಡ್ಸ್.